యాగంటి బసవయ్య అంతకంతకి పెరిగి, యాగంటి బసవయ్య అంతకంతకి పెరిగి కలియుగాంత్యమున రంకేశేను, వీరభోగ వసంత రాయుడుగా నేవచ్చి దుష్ట శిక్షణ అప్పుడు చేస్తాను అంతనే వరదయ్యారు అవరు. యాగంటి బసవయ్య అంతకంతకు పెరిగి కలియుగాంతమున రంకేశేను. ಕಲ್ಲೆಲ್ಲ ನಾ ಬೆಳೆಯುತ್ತಾ, ಅಲ್ಲಿ ಗೂಟಗಳು ಹೊಡೆದಿದ್ದಾರೆ, ಅವ ಬೆಳೀತಾರ ಜಾಗದಲ್ಲಿ ಕಂಬಗಳು ಸೀಳ್ಕೊಬಿಟ್ಟಿದೆ, ಗೋಡೆಗಳು ಸೀಳ್ಕೊಬಿಟ್ಟಿದ್ದಾವೆ, ಅಂದರೆ ಅದು ಗ್ರೋತ್ ಆಗ್ತಾ ಇದೆ ಅಂತ, ಕಲ್ಲು ಬೆಳವಣಿಗೆ ಆಗ್ತಿದೆ ಅಂತ ಅನ್ನೋದರ ಸಂಕೇತ ಅದು. ವೀರ ಭೋಗ ವಸಂತ ರಾಯುಡುಗ ನೇವಚ್ಚಿ ದುಷ್ಟ ಶಿಕ್ಷಣ ಅಪುಡು ಚೇಸ್ತಾನು. ಶಿವ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ. ಮುಷ್ಟು ಆರನಿ ಬಿಡ್ಡ ಮಾಟಲಾಡೇನು, ಮುಷ್ಟು ಆರನಿ ಬಿಡ್ಡ ಮಾಟಲಾಡೇನು ಅಂದರೆ ತಾಯಿಯ ಗರ್ಭದಿಂದ ಹುಟ್ಟಿ ಬರುವಾಗೆ, ತಾಯಿಯ ಗರ್ಭದಿಂದ ಹುಟ್ಟಿ ಬರುವಾಗೆ ತಾಯಿಯ ಗರ್ಭದ ತೇವಾಂಶವನ್ನು ಮೆತ್ತುಕೊಂಡು ಬಂದಂತಹ ಮಗು ಆ ತೇವ ಆರೋದಕ್ಕೆ ಮುಂಚೆನೇ ಮಾತಾಡ್ತವೆ ಅನ್ನೋದನ್ನು ಕಾಲಜ್ಞಾನದಲ್ಲಿ ಬರೆದಿದ್ದಾರೆ. ಮುಷ್ಟು ಆರರಿ ಬಿಡ್ಡ ಮಾಟಲಾಡೇನು ಅಂತಹ ಘಟನೆ ಇವತ್ತು ಬಳ್ಳಾರಿ ಜಿಲ್ಲೆಯ ಒಂದು ಹಳ್ಳಿಯಲ್ಲಿ, ಒಂದು ಗ್ರಾಮ ಪಂಚಾಯತಿಯ ಒಂದು ವ್ಯಾಪ್ತಿನಲ್ಲಿ ಇಬ್ಬರು ದಂಪತಿಗಳಿಗೆ ಹುಟ್ಟಿದ ಒಂದು ಮಗು ಹುಟ್ಟಿದ ತಕ್ಷಣ ಎಲ್ಲರ ಜೊತೆ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಿದೆ. ಅದನ್ನು ಒಂದು ಚಾನಲ್ನವರು ವಿಶೇಷ ಕಾರ್ಯಕ್ರಮ ಕವರೇಜ್ ಮಾಡಿಕೊಂಡು ಕೂಡ ಬಂದಿದ್ದರು. ಆ ಮಗು ವಿಶೇಷವಾಗಿ ಮಾತಾಡತಕ್ಕಂಥದ್ದರ ಘಟನೆಯನ್ನು ನೋಡಿ ಜನ ದಿಗ್ಮೂಢನರಾಗಿದ್ದರು, ಕುತೂಹಲ ಕೆರಳಿಸ್ಬಿಡ್ತು ಆ ಘಟನೆ. ಅದು ಕಾಲಜ್ಞಾನದಲ್ಲಿ ಭಾಳ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಪಂದಿ ಕಡುಪುನ ಏನಿಗೂ ಪಿಲ್ಲ ಪುಟ್ಟೇನು, ಮಾರೆಮ್ಮ ಮನುಷ್ಯತೋ ಮಾಟಲಾಡೇನು ಅಂತ ಕೂಡ ಅವರು ಕಾಲಜ್ಞಾನದಲ್ಲಿ ಬರೆದಿದ್ದಾರೆ. ಪಂದಿ ಕಡುಪುನ ಪಂದಿ ಪಿಲ್ಲ ಪುಟ್ಟಡಂ ಕಾಮನ್, ಅದೇ ಪಂದಿ ಕಡುಪುನ ಏನಿಗು ಪುಡಿತೇ ವಿಂತ. ಇಲ್ಲಾ ಜರುಗುತ್ತಂದನಿ ಬ್ರಹ್ಮಗಾರಿ ಕಾಲಜ್ಞಾನಂಲೋ ಉಂದಿ ಕೂಡಾ. ಇಪ್ಪುಡು ಈ ವಿಂತ ಉತ್ತರಾಖಂಡ್ ಲೋ ಚೋಟು ಚೇಸುಕುಂದಿ. ಉದಮ್ ಸಿಂಗ್ ನಗರ್ ಖಟಿಮಾಲೋ ವರಾಹಂ ಏನುಗು ಪಿಲ್ಲಕು ಜನ್ಮನಿಚ್ಚಿಂದಿ. ಏನುಗು ತೊಂಡಂ ಮಾದರಿ ಅವಯವಂ ಉಂಡಡಂತೋ ದಾನಿ ಏನುಗು ಪಿಲ್ಲಗಾನೇ ಭಾವಿಸ್ತುನಾರು ಅಕ್ಕಡಿ ಪ್ರಜಲು. ಅಂತಟಿತೋ ಆಗಲೇದು, ದಾನಿಕಿ ಪಸುಪು ಕುಂಕುಮ ಪೂಲತೋ ಪೂಜಲು ಚೇಸ್ತುನಾರು. ಆ ವಿಂತ ಆಕಾರಾನ್ನಿ ಚೂಸೇಂದುಕು ಕ್ಯೂ ಕಡುತುನಾರು. ಐತೆ ವೈದ್ಯುಲು ಮಾತ್ರಂ ಇದೇಂ ಪೆದ್ದ ವಿಂತ ಕಾದನಿ ಅಂಟುನಾರು. ಜನ್ಯುಲೋಪಾಲ ವಲ್ಲೇ ಇಲಾ ಜರುಗುತ್ತಂದನಿ ಚೆಬುತುನಾರು. ವೀಟಿನಿ ಏ ವಿಧಂಗಾನೂ ಆಪಲೇಮನಿ ಸ್ಪಷ್ಟಂ ಚೇಸ್ತುನಾರು. एक सूअर ने हाथी के बच्चे को जन्म दिया जो एक अद्भुत है, और इससे पूरे वाल्मीकि समाज में एक धार्मिक भावना जागी है, और हम लोगों ने इसको एक ईश्वरीय शक्ति को मानते हुए यहाँ इसकी पूजा अर्चना की है, और लोगों में खुशी है कि उनके परिवार में, उनके वार्ड में, उनके मोहल्ले में ईश्वर ने जन्म. ಪಂದಿ ಕಡುಪನ ಏನ್ಗೂ ಪಿಲ್ಲ ಪುಟ್ಟೇನು, ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯ ಬುಧವಾರಪೇಟ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಒಂದು ಹಂದಿ ಹಾಕಿದ 9 ಮರಿಗಳ ಪೈಕಿ ಒಂದೇ ಒಂದು ಹಂದಿ ಮರಿ ಆನೆ ಥರದಲ್ಲೇ ಹುಟ್ಟಿದೆ. ಅದಕ್ಕೆ ಸೊಂಡಿಲು ಕಾಲುಗಳು ಆನೆ ಥರನೇ ಹುಟ್ಟಿದ್ದಾವೆ. ಅದು ಆಶ್ಚರ್ಯ. ಅದನ್ನು ಕಾಲಜ್ಞಾನದಲ್ಲಿ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು ನಡೆದೋಗಿದೆ, ಅದೊಂದು ನಡೆದಿದೆ. ಆಮೇಲೆ ವೇಪಚಟ್ಟುನ ಅಂದರೆ ಬೇವಿನ ಮರಗಳಲ್ಲಿ ವೇಪಚಟ್ಟುನ ಅಮೃತ ಬಿಂದುವುಲ ರೀತಿಗ ಪಾಲುಗಾರಿ ರೋಜು ವಚ್ಚೇನು ಅಂತ ಬರೆದಿದ್ದಾರೆ. ಇವತ್ತು ಭಾಳಷ್ಟು ಕಡೆ ಕರ್ನಾಟಕದ ಹಲವು ಭಾಗಗಳಲ್ಲಿ ಎಲ್ಲೆಲ್ಲೋ ಕೊರಟಗೆರೆ, ತುಮಕೂರು, ಮಧುಗಿರಿ ಎಲ್ಲೆಲ್ಲೋ ಭಾಳಷ್ಟು ಕಡೆ ನಾನು ಕಟಿಂಗ್ಸ್ಗಳೆಲ್ಲ ತೆಗೆದಿಟ್ಟಿದ್ದೀನಿ. ಬೇವಿನ ಮರದಲ್ಲಿ ಹಾಲು ಸುರಿಯುತ್ತೆ, ಒಳ್ಳೆ ಒಳ್ಳೆ ಹಾಲು, ಡೈರಿ ಹಾಲು ಇದ್ದಂಗೆ ಹಾಲು ಸುರಿಯುತ್ತದೆ. ಆ ಹಾಲು ತುಂಬ ಸಿಹಿಯಾದಂಥದ್ದು. ಬೇವಿನ ಹಾಲು ವಿಷ ಇರಬೇಕು, ಕಹಿ ಇರಬೇಕು, ಆದರೆ ಹಾಲು ಸಿಹಿಯಾಗಿರ್ತಕ್ಕಂಥ ಹಾಲು ಸುರಿತಿರ್ತಕ್ಕಂಥ ಭಾಳಷ್ಟು ಘಟನೆಗಳನ್ನು ನಾವು ಇವತ್ತು ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ಬಂದಿರೋದನ್ನು ಕೂಡ ನೋಡಿದ್ವಿ. ಅದರ ಹಲವಾರು ಕಟಿಂಗ್ಸ್ಗಳನ್ನು ನಾನು ತೆಗೆದಿಟ್ಟಿದ್ದೀನಿ. ಅವರು ಹೇಳ್ತಾರೆ, ಅವರು ವೇಪಚಟ್ಟುನ ಅಮೃತ ಬಿಂದುವುಲ ರೀತಿಗೆ, ಅಮೃತ ಬಿಂದು ಅಂದರೆ ಸಿಹಿಯಾದ್ದು, ಪಾಲುಗಾರೆ ರೋಜು ವಚ್ಚೇನು ಅಂತ ಅವ್ರು ಏನು ಹೇಳಿದ್ದಾರೆ, ಅದು ಕೂಡ ನಡೆದೋಗಿದೆ.
ఇదిగో చూస్తున్నారా, యాప చెట్లకెళ్ళి పాలు ఎట్లా వస్తున్నాయో. బాటిళ్లు గిలాసాలు పెట్టి పాలు పట్టుకొని తీర్థం లెక్కన తాగుతున్నారు. రంగారెడ్డి జిల్లా కందుకూరు మండలం లేమూర్ అనే ఊళ్ళున్నది ఈ యాప చెట్టు. 4 దినాల సంది ఇరాం లేకుండా ఇగో గిట్లా పాలు కారుసుకుంటుంటున్నదట. ఇక ఈ ముచ్చట జనాల కిరకాయ తూకుంటారా, చెట్టులకెళ్ళి పాలు వెళ్తున్నాయి, ఇదంతా దేవుని మహిమనే అని పసుపు కుంకుమ జల్లి ఊదిబత్తీలు ముట్టించి కొబ్బరికాయలు కొట్టి బతి పడుతున్నారు. ఇట్లా ఈ ఊరోలే కాదు, ఎక్కడెక్కడికెళ్ళో వచ్చి చెట్టుకు దండం పెట్టుకుని చెట్టు పాలను తీర్థం లెక్కన ఆగిపోతున్నారు. మరి యాప చెట్టు పాలు కదా, చేదుంటాయి కావచ్చు అనుకోకూరి, తీయగానే ఉన్నాయట. అంతేనా తమ్మి? వేప చెట్టుకు పాలు కాడుతున్నాయని జనంలో టాక్ వచ్చింది. అది నిజమా కాదనేసి చూడడానికి వచ్చాము. వచ్చి చూస్తే పాలు కాడుతున్నాయి, అవి పట్టుకొని పాలు తాగి చూస్తే మంచిగా ఆరోగ్యంగా మంచిగా తీయగా ఉన్నాయి. సేమ్ మన వేప చెట్టుకు చేదు ఉంటుంది కాబట్టి వేప చెట్టుకు చేదు లేదు, మంచిగా ఈతకల్లాగానే తీయగా ఉంది. అందరూ పెద్ద మనుషులు చెప్తున్నారు ఆరోగ్యానికి మంచిదని అంటే నేను మిర్కాన్ పండించి వచ్చి అది నిజమా కాదా చూసి దర్శనం చేసుకొని మరి ఈ తీర్థం తీసుకొని వెళ్తున్నాను. వింటున్నారా, ఈత కళ్ళు లెక్కన తీయ ఉంటున్నాయట పాలు. ఇగో ఈ అక్కని అడుగుదాం, ఏడుకెళ్ళి వచ్చిందో చెప్పక్క. హైదరాబాద్ నుంచి వచ్చినాము, గుట కింద పాలు కారుతున్నాయంటే వచ్చినాము, తీర్థం తీసుకున్నాం. మంచిదంటే వచ్చేసింది మాకు, మొఖాల్లో నొప్పులు అయ్యి ఒళ్ళు నొప్పులు ఉంటే వచ్చినాం, మాకు మంచిగా అనిపిస్తున్నది. ఇట్లా వీళ్ళే కాదు, చెట్టు ముచ్చట ఎరుకైన వాళ్ళంతా చెట్టును దర్శనం చేసుకొని సెల్ఫీ ఫోటోలు దిగి ఫోన్లతో వీడియోలు తీసుకొని పోతున్నారు. సరే ఇట్లా దేవుని మహిమతోనే అవుతున్నదా, లేకుంటే ప్రకృతి ఏ వాటి చెట్టులకెళ్ళి పాలు బయటకెళ్తున్నాయో తెలియదు కానీ జనాలను చూస్తున్నారా, ఒక్కళ్ళు పోయి ఊదిబత్తీలు ముట్టిస్తే ఇంకోళ్ళు పోయి కొబ్బరికాయనే కొట్టి వస్తున్నారు. మరి దేవుని మీద నమ్మకంతో ఇట్లా చేస్తున్నారా, లేకుంటే వాళ్ళు పోయిరు నేనెందుకు పోవద్దు అనుకొని పోతున్నారా, చెట్టు భక్తులకే తెలియాలి కానీ కోపు చూస్తుంటే గుడి కూడా కట్టేతట్టే ఉన్నారు భక్తులు. అందుకనే మీరు కూడా దర్శనం చేసుకున్న లెవెల్లో ఉంటే దబ్బున పోయిరాన్రి. ఊరి పేరు లేమూరు, పసుపు కుంకుమ ఊదిబత్తీలు కొబ్బరికాయ అయితే అది మరి ఒకరి దూరాల్లో ಇಲ್ಲಿ ನಮ್ಮ ಸತ್ಯಸಾಯಿ ಬಾಬಾ ಅವರ ಗ್ರಾಮಗಳಲ್ಲೂ ಕೂಡ ದೊಡ್ಡಬಳ್ಳಾಪುರದ ರೈಲ್ವೆ ಗೇಟ್ ಹತ್ರ ಕೂಡ ನಡೆದಂಥ ಒಂದು ವಿಶೇಷವಾದ ಘಟನೆ ಅಂತ ಹೇಳಿದ್ರೆ ಅದು ಒಂದು ತೂ ಲೇಚೇಟಿ ಬಗ್ಗಿ ಹೆದ್ದೇಳುವ ಒಂದು ತೂ ಲೇಚೇಟಿ ಈತ ಚೆಟ್ಟನ್ನು ಚೂಸಿ ಲೋಕಮಂತ ಪೂಜೆ ಚೇಸೇರು ಬಗ್ಗಿ ಎದ್ದೇಳುವ ಈಚಲ ಮರವನ್ನು ನೋಡಿ ಲೋಕದ ಜನ ಪೂಜೆ ಮಾಡ್ತಾರೆ ಅಂತಂದರು. ಆ ಘಟನೆ ಇಲ್ಲೇ ದೊಡ್ಡಬಳ್ಳಾಪುರದಲ್ಲೇ ನಡೆದೋಯಿತು. ಅದು 75 ದಿನ 2.5 ತಿಂಗಳ ಕಾಲ ನಿರಂತರವಾಗಿ ನಡೆದಿರತಕ್ಕಂಥ ಘಟನೆ ಕೂಡ ಇಲ್ಲೇ ಇದೆ. ಬೇಕಾದಷ್ಟು ಈ ಥರದ ಒಂದು ಅಂದರೆ ಸಹಜತೆಯಲ್ಲಿ ಇರಬೇಕಾದ ಎಷ್ಟೋ ಘಟನೆಗಳು ಅಸಹಜತೆಯನ್ನು ಪಡ್ಕೊಂಡಿರ್ತಕ್ಕಂಥ ಘಟನೆಗಳನ್ನ ನೋಡಿದಾಗ ನಮಗನ್ಸುತ್ತೆ ಕೋಳಿ ಮೊಟ್ಟೆ ಇಡಬೇಕು, ಮೊಟ್ಟೆ ಮರಿಗಳಾಗಿ ಕೋಳಿ ಮರಿ ಬರಬೇಕು. ಇಲ್ಲ, ಮೊನ್ನೆ ನಮ್ಮ ಶ್ರೀಲಂಕಾದ ಕೊಲಂಬೋ ನಗರದಲ್ಲಿ ಒಂದು ಕೋಳಿ ನೇರವಾಗಿ ಮೊಟ್ಟೆಗೆ ಬದಲು ಮರಿನೇ ಇಟ್ಟುಬಿಟ್ಟಿದೆ. ಇಂಥ ವಿಚಿತ್ರ ಘಟನೆಗಳೆಲ್ಲ ಭಾಳಷ್ಟು ನಡೀತಾ ಇದೆ. ಇಂಥ ವಿಚಿತ್ರಗಳು ಕಾಲಜ್ಞಾನದಲ್ಲಿ ನಡೆಯುತ್ತೆ ಅಂತಕ್ಕಂಥದ್ದನ್ನು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ಹಣ್ಣಿನಲ್ಲಿ ಪ್ರತಿ ಹಣ್ಣುಗಳು ಹುಟ್ಟುತ್ತೆ, ಪ್ರತಿ ಹಣ್ಣು ಬೇರೆ ಇನ್ನೊಂದು. ಮಾವಿನ ಮರದಲ್ಲಿ ಏನು ಬಿಡಬೇಕು? ಮಾವಿನ ಹಣ್ಣೆ ಬಿಡಬೇಕು. ಹೌದು. ಬಾಳೆ ಮರದಲ್ಲಿ ಬಾಳೆಹಣ್ಣೆ ಬಿಡಬೇಕು. ಸಪೋಟ ಮರದಲ್ಲಿ ಸಪೋಟ ಹಣ್ಣು ಬಿಡಬೇಕು. ಹೌದು. ಆದರೆ ತುಮಕೂರು ಜಿಲ್ಲೆಯ ನಮ್ಮ ಏನು ಗೂಳೂರು ಅಂತ ಏನು ಬರುತ್ತೆ, ಆ ಗೂಳೂರಿಂದ 5 ಕಿಲೋಮೀಟ್ರ್ ಒಳಗಡೆ ಹೋದರೆ ಅಲ್ಲೊಂದು ಹಳ್ಳಿ. ಆ ಹಳ್ಳಿಯ ಯಜಮಾನ ರೈತ ತನ್ನ ಮನೆ ಮುಂದೆ ತಾನು ಬೆಳೆದಂಥ ಹಳಸಿನ ಮರದಲ್ಲಿ ಪ್ರತಿ ವರ್ಷ ಹಳಸಿನ ಹಣ್ಣು ಬಿಡಿಸಿ ವ್ಯಾಪಾರಿಗಳಿಗೂ ವ್ಯಾಪಾರಕ್ಕೆ ಕೊಡ್ತಿದ್ದ, ನೆಂಟರಿಷ್ಟು ಕೊಡ್ತಿದ್ದ, ಗೆಸ್ಟ್ಗಳು ಹೋದರೆ ಕೊಡ್ತಿದ್ದ. ನಾನು ಹೋಗಿದ್ದಾಗ ನನಗೂ ಒಂದು ಹಣ್ಣು ಕಾಯಿ ಹಣ್ಣು ಕೊಟ್ಟಿದ್ದಾರೆ. ಅದರಲ್ಲಿ ಪ್ರತಿ ವರ್ಷ ಹಣ್ಣು ಬಿಡ್ತಿದ್ದಂಥ ಹಳಸಿನ ಹಣ್ಣು ಕುಯ್ದಿರೆ ಹಳಸಿನ ತೊಳೆ ಇರ್ತಿದ್ವು. ಕಳೆದ 4-5 ವರ್ಷಗಳ ಹಿಂದೆ ಅಂದರೆ ಜಾಸ್ತಿ ಆಗಿದೆ, 13ನೇ ಇಸ್ವಿ 2007-8 ವರ್ಷಗಳ ಹಿಂದೆ ಅದೇ ಹಳಸಿನ ಮರದಲ್ಲಿ ಹಳಸಿನ ಹಣ್ಣಲ್ಲಿ ಬಾಳೆಹಣ್ಣು ಬಿಟ್ಟಿದ್ದಾವೆ. ಅಂದರೆ ಸೃಷ್ಟಿಯಲ್ಲಿ ಸಹಜತೆ ಹೋಗಿ ಅಸಹಜತೆ ಕಾಣತಕ್ಕಂಥ ಪ್ರಕರಣಗಳು ಕೂಡ ಜಾಸ್ತಿ ಆಗುತ್ತೆ ಅಂತಕ್ಕಂಥ ಅವರ ಕಾಲಜ್ಞಾನದ ಉಲ್ಲೇಖ ನಿಜ ಆಗಿರ್ತಕ್ಕಂಥ ಭಾಳಷ್ಟು ಇಲ್ಲಿ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ. ಮೇಯ್ನಾಗಿ ಜನಕ್ಕೊಂದು ಮೆಸೇಜ್ ಕೊಡಬೇಕೇನಾದರೂ ಅಂದರೆ ಇವಾಗ ಅಟ್ಲೀಸ್ಟ್ ಯಾವ ರೀತಿ ನಾವು ಇರಬೇಕಿತ್ತು, ಯಾವ ರೀತಿ ನಾವು ಬದುಕಬೇಕು, ವಚನಗಳಲ್ಲಿ ಏನಾದರೂ ಇಲ್ಲಾಂದರೆ ಅಟ್ಲೀಸ್ಟ್ ಜನಕ್ಕೆ ಏನಾದರೂ ತಿಳಿಸ್ಬೇಕಂದ್ರೆ ಏನು ನಾವು ಹೇಳ್ಬೋದು ಸರ್? ಸರ್, ಇವತ್ತು ಏನಾಗಿದೆ, ಜನಸಂಖ್ಯೆಯ ಹೆಚ್ಚಳ ವಿಶ್ವದಲ್ಲಿ ಅದರಲ್ಲಿ ನಮ್ಮ ಚೈನಾದ ಪಾತ್ರ ಬಹಳ ದೊಡ್ಡದು. ಏಕೆಂದರೆ ಅಪಾರವಾದ ಜನಸಂಖ್ಯೆ ಹೊಂದಿರತಕ್ಕಂಥ ಚೈನಾ 1ನೇ ಸ್ಥಾನದಲ್ಲಿದ್ದರೆ 2ನೇ ಸ್ಥಾನ ಭಾರತದಲ್ಲಿ, 2ನೇ ಸ್ಥಾನ ಭಾರತಕ್ಕೆ ಬರುತ್ತೆ. ಇಲ್ಲಿ 33 ಕೋಟಿ ಜನಸಂಖ್ಯೆ ಇದ್ದ ಸಂದರ್ಭದಲ್ಲಿ ಕಾಡು ಸಮೃದ್ಧವಾದ ಕಾಡಿತ್ತು. 33% ಒಂದು ದೇಶದ ಸಮೃದ್ಧತೆಯನ್ನು ಕಾಪಾಡತಕ್ಕಂಥದ್ದು ಅರಣ್ಯ ಸಂಪತ್ತು ಅಷ್ಟಿರಬೇಕು ಅಂತ ಇವತ್ತು ನಾವು 8-10-12 ಲೆವೆಲ್ಗೆ ಬಂದುಬಿಟ್ಟಿದ್ದೀವಿ. 8-12 ಲೆವೆಲ್ಗೆ ಇವತ್ತು ಬಂದು ಎಷ್ಟೇ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀವಿ ಅಂತಂದರೆ ಅದು ಮೀರಿ ಏನು ಇವತ್ತು ಇದಾಗಿಲ್ಲ. ಕಾಡು ನಶಿಸ್ತಾ ಇರತಕ್ಕಂಥದ್ದು, ಕಾಡು ಹಾಳಾಗ್ತಿರ್ತಕ್ಕಂಥದ್ದು, ಜೊತೆಗೆ ನಮ್ಮ ಈ ಪರಿಸರವನ್ನು ನಾವು ಹಾಳು ಮಾಡ್ತಿರ್ತಕ್ಕಂಥದ್ದು, ಇವೆಲ್ಲ ನೋಡಿದಾಗ
ಮನುಷ್ಯನಲ್ಲಿ ಆ ಪರಿಸರ ಪ್ರಜ್ಞೆ ತೀವ್ರವಾಗಿ ಅದು ಇವತ್ತು ಜನಗಳಲ್ಲಿ ಬರಬೇಕದು. ಪರಿಸರ ಪ್ರಜ್ಞೆ ಖಂಡಿತ ಬರಬೇಕು. ಅದು ಬರದೇ ಹೋದರೆ ಖಂಡಿತ ದೇಶ ಉದ್ಧಾರ ದೇಶ ಅಲ್ಲ ವಿಶ್ವ ಉದ್ಧಾರ ಆಗೋಕ್ಕೆ ಸಾಧ್ಯ ಇಲ್ಲ. ಭೂಮಿಯಲ್ಲಿ ಸಿಗತಕ್ಕಂಥ ಸಂಪನ್ಮೂಲಗಳೇನಿದೆ, ಭೂಮಿಯಲ್ಲಿ ಸಿಗತಕ್ಕಂಥ ಯಾವುದೇ ಖನಿಜಗಳನ್ನು ಬಿಟ್ಟಿಲ್ಲ. ನೀರನ್ನು ಬಗೆದು ಕುಡಿದು ಬಿಟ್ಟಿದ್ದೀವಿ. ಭೂಮಿಯಲ್ಲಿರ್ತಕ್ಕಂಥ ವಿದ್ಯುತ್ ಇರ್ಬೋದು, ಭೂಮಿಯಲ್ಲಿರ್ತಕ್ಕಂಥ ಯಾವುದೇ ಶಕ್ತಿಯನ್ನು ಕೂಡ ಬಿಡದೆ ಭೂಮಿಯನ್ನು ಕೂಡ ಬರಡು ಮಾಡ್ತಾ ಇದ್ದೀವಿ. ಒಂದೇ ಒಂದು ನಿಮಗೆ ನಾನು ಒಂದು ಎಕ್ಸಾಂಪಲ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ನಾನು ನೀವು ಆಸ್ಪತ್ರೆಗೆ ಹೋಗಿ, ಸರ್ ನನ್ನ ತಲೆ ಮೇಲೆ ಒಂದು ಗಡ್ಡೆ ಆಗಿದೆ, ನಾನು ಕೂತಿರ್ತೀನಿ, ಕುಯ್ದು ಬಿಡಿ ಸರ್ ಅಂದರೆ ಕುಯ್ಯಲ್ಲ. ಅವ್ರೇನು ಮಾಡ್ತಾರೆ, ಅಪ್ಪ ಕೂತ್ಕೋ, ನೀನು ಹೇಳ್ದಂಗೆ ನಾನು ಮಾಡೋಕ್ಕಲ್ಲ ಇರೋದು, ನಾನು ಡಾಕ್ಟ್ರು, ನೀನು ಫಸ್ಟ್ ಅಡ್ಮಿಟ್ ಆಗು, ನಾನು ಕೆಲವು ಟೆಸ್ಟ್ಗಳು ಬರ್ಕೊಡ್ತೀನಿ, ಆ ಬರ್ಕೊಟ್ಟಿದ್ದ ಟೆಸ್ಟ್ಗಳೆಲ್ಲ ಮಾಡಿಸ್ಕೊಂಡು ಬಾ, ಅದ್ರ ರಿಪೋರ್ಟ್ ನೋಡಿ ಆಮೇಲೆ ನಿನ್ನ ಗಡ್ಡೆನ ತೆಗಿತೀನಿ ಅಂತ. ಒಬ್ಬ ಮನುಷ್ಯನಿಗೆ ಒಂದು ಗಡ್ಡೆ ತೆಗಿಬೇಕಾದ್ರೆ ಇಷ್ಟೆಲ್ಲ ಪರೀಕ್ಷೆ ಮಾಡ್ತಕ್ಕಂಥ ವ್ಯವಸ್ಥೆ ಇರುವಾಗ ಭೂಮಿಯಲ್ಲಿ ಒಂದು ಕಡೆ ಕಲ್ಲಿದ್ದಲು ತೆಗೆದ್ರೆ ಏನಾಗುತ್ತೆ, ಖನಿಜ ತೆಗೆದ್ರೆ ಏನಾಗುತ್ತೆ, ಪೆಟ್ರೋಲ್ ತೆಗೆದ್ರೆ ಏನಾಗುತ್ತೆ, ನೀರನ್ನು ಬಗೆದು ತೆಗೆದುಬಿಟ್ರೆ ಏನಾಗುತ್ತೆ, ಭೂಮಿಯಲ್ಲಿ ಏನು ವ್ಯತ್ಯಾಸ ಆಗ್ಬೋದು ಅಂತ ನಾವು ಆ ಟೆಸ್ಟ್ಗಳು ಮಾಡೋದಿಲ್ಲ. ಮನುಷ್ಯನ ಉಳಿಸ್ಕೊಳೋದಕ್ಕೆ ಈ ಟೆಸ್ಟ್ಗಳೆಲ್ಲ ಮಾಡ್ತಾರೆ, ಭೂಮಿನ ಉಳಿಸ್ಕೊಳ್ಳೋದಕ್ಕೆ ಟೆಸ್ಟ್ಗಳು ಬೇಡವಾ? ಅಲ್ಲ, ಭೂಮಿ ಚೆನ್ನಾಗಿದ್ದರೆ ಮನುಷ್ಯ ಉಳಿಯೋದಲ್ಲ ಸರ್. ಹಂಗಾಗಿ ಭೂಮಿಯನ್ನು ಚೆನ್ನಾಗಿಟ್ಕೊಳ್ಬೇಕಾದಂಥ ಕೆಲಸ ಅದು ನಮ್ಮ ಮೇಲೆ ನಮ್ಮ ಜವಾಬ್ದಾರಿನಿದೆ. ಒಂದು, ಇವತ್ತು ನಾವು ಗಾಳಿ ನೀರು ಮಣ್ಣು ಮೂರನ್ನು ಹಾಳು ಮಾಡಿದ್ದೀವಿ. ಮನುಷ್ಯನಿಗಿದು ಮುಫತ್ತಾಗಿ ಪುಗ್ಸಟ್ಟೆ ಸಿಗೋಂಥ ಮೂರು ವಸ್ತು, ಗಾಳಿ ಟ್ಯಾಕ್ಸ್ ಕಟ್ಟಬೇಕಾದಿಲ್ಲ, ಮಣ್ಣು ಏನು ಯಾರೇನು ಎಲ್ಲ ಯಾರನ್ನ ಕರ್ಕೊಂಡೋಗು ಕೇಳೋಂಗಿಲ್ಲ, ನೀರು ಯಾರಪ್ಪನ ಸೊತ್ತು ಅಲ್ಲ, ಅದೇನು ಕುಡಿಯ ನೀರಿಗೆ ದೊಣೆ ನಾಯಕ ನಂಪಣೇನ ಅಂತದ್ದು ಒಂದು ಗಾದೆ ಹೇಳ್ತಾರೆ. ಹಂಗೆ ನಮಗೆ ಪ್ರಕೃತಿ ಮುಫತ್ತಾಗಿ ಕೊಟ್ಟಿರ್ತಕ್ಕಂಥ ವಸ್ತುಗಳು ಮೂರು, ಅದು ನೀರು ಗಾಳಿ ಮಣ್ಣು. ಆ ಮೂರನ್ನು ಲಕ್ಷ ಲಕ್ಷ ಕಂಪ್ಯೂಟರ್ಗಳನ್ನ ಇಟ್ಕೊಂಡು ಒಂದು ಬಿಂದಿಗೆ ನೀರು ತೆಗಿಯೋಕ್ಕಾಗಲ್ಲ, ಆಗೋದಿಲ್ಲ. ಲಕ್ಷ ಲಕ್ಷ ಕಂಪ್ಯೂಟರ್ಗಳನ್ನ ಇಟ್ಕೊಂಡು ಗಾಳಿ ಸೃಷ್ಟಿ ಮಾಡೋಕ್ಕಾಗಲ್ಲ, ಲಕ್ಷ ಲಕ್ಷ ಕಂಪ್ಯೂಟರ್ಗಳ ಮುಖಾಂತರ ಒಂದು ಬಾಂಡ್ಲಿ ಮಣ್ಣು ತೆಗಿಯೋಕ್ಕಾಗಲ್ಲ. ಯಾವುದನ್ನು ನಮ್ಮ ಕೈಯಲ್ಲಿ ಸೃಷ್ಟಿ ಮಾಡೋಕ್ಕಾಗಲ್ವೋ ಅದನ್ನು ಹಾಳು ಮಾಡೋ ಹಕ್ಕು ಕೂಡ ನಮಗಿಲ್ಲ. ಆದರೆ ಅದ್ರ ಮೂರನ್ನು ಹಾಳು ಮಾಡಿಟ್ಟಿದ್ದೀವಿ. ಹಾಳು ಮಾಡಿಟ್ಟಿರೋದರ ಪರಿಣಾಮ, ಅದರ ಅಡ್ಡ ಪರಿಣಾಮಗಳು, ಅದರ ತೊಂದರೆಗಳನ್ನು ಮಾಡಿದವನು ಅನುಭವಿಸ್ಲೇಬೇಕು, ಅದೇ ಮಾಡಿದ್ದುಣ್ಣು ಮಾರಾಯ. ಹಂಗಾಗಿ ಇವತ್ತಲ್ಲಾದರೂ ಮನುಷ್ಯ ಎಚ್ಚೆತ್ತುಕೊಂಡು ಪ್ರಕೃತಿ ಪರಿಸರವನ್ನು ಉಳಿಸಿ ಬೆಳೆಸ್ತಕ್ಕಂಥ, ಗಿಡಮರಗಳನ್ನ ಸಂರಕ್ಷಿಸ್ತಕ್ಕಂಥ, ನೀರನ್ನು ಇತಿಮಿತವಾಗಿ ಬಳಸ್ತಕ್ಕಂಥ, ಇವೆಲ್ಲ ಮಾಡಿ ಅಂತರ್ಜಲವನ್ನು ಕಾಪಾಡ್ತಕ್ಕಂಥ, ಗಾಳಿಯನ್ನು ಶುದ್ಧವಾಗಿಟ್ಕೊಳ್ತಾ, ಆದಷ್ಟು ಸಾರ್ವಜನಿಕ ವಾಹನಗಳಲ್ಲಿ ಓಡಾಡ್ತಾ, ವೈಯಕ್ತಿಕ ಪ್ರತಿಷ್ಠೆಗಳು, ವೈಯಕ್ತಿಕ ದುರಹಂಕಾರದ ಸಂಕೇತಗಳು, ಬೈಕುಗಳು, ಅವನ ಪಕ್ಕದ ಮನೆಯನ್ನು ತಂದವನೇ ನಾನೊಂದು ತರಬೇಕು, ಪಕ್ಕದ ಮನೆಯಲ್ಲಿ 2 ಕಾರಿಕವನೇ ನಾನು 2 ಕಾರಿಕ ಬೇಕು, ಈ ಕಾಂಪಿಟೇಷನ್ ಬಿಟ್ಟರೆ ವಾಯು ಮಾಲಿನ್ಯ ಕಡಿಮೆ ಆಗುತ್ತೆ, ಆಲ್ಮೋಸ್ಟ್ ಕೂಲಾಗಿರುತ್ತೆ ಇವೆಲ್ಲ ಆಗುತ್ತೆ. ಇದಕ್ಕೆ ಮೊನ್ನೆ ಕೊರೋನಾ ನಮಗೆ ಭಾಳ ಒಳ್ಳೆಯ ಉದಾಹರಣೆ ಕೊಟ್ಟಿದೆ. ನಾನು ಆಗಲೇ ನಿಮಗೆ ಹೇಳಿದೆ, ಆ ಜನ ಯಾವಾಗ ಬೀದಿಗೆ ಬರಲಿಲ್ವೋ ಅವತ್ತು ಬೀದಿಗಳಿಗೆ ಬಂದವು ಪ್ರಾಣಿ ಪಶು ಪಕ್ಷಿಗಳು, ಹರಿಜರ ನದಿಗಳು ಶುದ್ಧಿಯಾಗಿದ್ದು, ಅವಕ್ಕೆ ಯಾವ ರೋಗನೂ ಬಂದಿಲ್ಲ, ಅವಕ್ಕೆ ಯಾವ ಕೊರೋನಾನೂ ಬಂದಿಲ್ಲ. ಈ ಎಲ್ಲ ಅನಾಹುತಗಳಿಗೆ ಮನುಷ್ಯನೇ ಕಾರಣ. ಮನುಷ್ಯನ ಸ್ಥಿತಿ ಹೀಗಿರುತ್ತೆ ಅನ್ನೋದನ್ನು ಕಾಲಜ್ಞಾನದಲ್ಲಿ ಹಿಂದೆಯೇ ಬರೆದಿಟ್ಟುಬಿಟ್ಟಿದ್ದಾರೆ, ಅದನ್ನು ತಪ್ಪಿಸೋಕ್ಕೂ ಯಾರಿಂದನೂ ಸಾಧ್ಯ ಇಲ್ಲ. ತೆಲುಗು ಬಿಟ್ಟು ಬೇರೆ ಬೇರೆ ಭಾಷೆನಲ್ಲಿ ಕಾಲಜ್ಞಾನ ನೋಡೋದಕ್ಕೆ ಏನಾದ್ರು ಸಿಗುತ್ತಾ? ಇದೆ, ಲಭ್ಯ ಇದೆ. ಶರಣರ ಕಾಲಜ್ಞಾನದಲ್ಲಿದೆ, ರುದ್ರಮುನಿಗಳ ಕಾಲಜ್ಞಾನದಲ್ಲಿದೆ, ಮಂಟೇಸ್ವಾಮಿಗಳ ಪರಂಪರೆಗಳಲ್ಲಿ ಕಾಲಜ್ಞಾನದ ಉಲ್ಲೇಖಗಳನ್ನು ಬರೆದಿದ್ದಾರೆ. ನನಗೊಂದು ಸಂತೋಷ ಆಗೋದು, ಆಶ್ಚರ್ಯ ಆಗೋದು ಅಂತಂದರೆ, ಇಷ್ಟು ದಿವಸ ಕಾಲಜ್ಞಾನದ ಬಗ್ಗೆ ನಾನು ಅಧ್ಯಯನ ಮಾಡ್ತಾ ಬಂದಿದ್ದಾಗ ಯಾವುದರಲ್ಲೂ ಸ್ವಲ್ಪ ಗೂಢಾರ್ಥಗಳು ಅಡಗಿರ್ಬೋದೇ ಹೊರತು, ಕಾಲಜ್ಞಾನದ ಒಂದೊಂದು ಮಾಹಿತಿಗಳು ಎಲ್ಲ ಕಾಲಜ್ಞಾನದ ಒಂದೇ ಬರುತ್ತೆ, ಒಂದು ಕೋಯಿನ್ಸೈಡ್ ಆಗುತ್ತೆ, ಅದು ಆಶ್ಚರ್ಯ. ಅದು ಓಕೆ, ಅದೇ ಯಾಕೆ 2+2 4 ಆಗಬೇಕು, ಇಲ್ಲಿ 4 ಆಗುತ್ತೆ ಅಂದರೆ ಅದು ಅದು ಹಂಗೆ ಹೇಳಿದ್ದಾರೆ ಅಂದರೆ ಅದು ಅವರು ಹೇಳಿರೋ ಟೈಪುಗಳು ಚೇಂಜಸ್ ಇದೆ ಬಿಟ್ಟರೆ ಕಾಲಜ್ಞಾನ ಸುಳ್ಳಲ್ಲ, ಪಕ್ಕಾ ನಿಜ. ಸೈನ್ಸ್ ಎಷ್ಟು ನಾವು ಕರೆಕ್ಟು ಅಂತಾರೋ ಕಾಲಜ್ಞಾನವನ್ನು ಅಷ್ಟೇ ಕರೆಕ್ಟು ಅಂತ ನಾನು ಹೇಳ್ತೀನಿ, ನಾನು ಅಷ್ಟೇ ಪಕ್ಕಾ ಅಂತ ಹೇಳ್ತೀನಿ ನಾನು. ಯಾಕೆಂದರೆ ಅದ್ರ ಬಗ್ಗೆ ತಿಳ್ಕೊಳ್ಬೇಕು, ಅದನ್ನ ಆಳವಾಗಿ ಅಧ್ಯಯನ ಮಾಡಬೇಕು. ಈಗ ಅವರು ಹೇಳ್ತಾರೆ, ಅವರು ನಾನು ವೀರಭೋಗ ವಸಂತರಾಯನಾಗಿ ನಾನು ಹುಟ್ಟಿ ಬರ್ತೀನಿ, ಆ ಯಾಗಂಟಿ ಬಸವಯ್ಯ ಆಂಧ್ರ ಪ್ರದೇಶದಲ್ಲಿದೆ, ಯಾಗಂಟಿ ಬಸವಯ್ಯ ಅಂತ ಕಂತಕ್ಕೆ ಪೆರುಗಿ, ಯಾಗಂಟಿ ಬಸವಯ್ಯ ಅಂತ ಕಂತಕ್ಕೆ ಪೆರುಗಿ, ಕಲಿಯುಗಾಂತ್ಯಮನ ರಂಕೇಸೇನು, ವೀರಭೋಗ ವಸಂತ ರಾಯುಡುಗ ನೇವಚ್ಚಿ ದುಷ್ಟ ಶಿಕ್ಷಣ ಅಪಡು ಚೇಸ್ತಾನು ಅಂತಾನೆ ಬರೆದಿದ್ದಾರೆ ಅವರು. ಯಾಗಂಟಿ ಬಸವಯ್ಯ ಅಂತ ಕಂತಕ್ಕೂ ಪೆರುಗಿ ಕಲಿಯುಗಾಂತ್ಯಮನ ರಂಕೇಸೇನು. ಹಂಗಾಗಿ ಅಲ್ಲಿ ಏನಾಗ್ತಿದೆ, ಯಾಗಂಟಿ ಇದರ ಹತ್ರ ಇರತಕ್ಕಂಥ ಬಸವಣ್ಣ ಇವತ್ತು ಡೆವಲಪ್ ಆಗ್ತಿದೆ, ಕಲ್ಲೆಲ್ಲ ನಾ ಬೆಳೆಯುತ್ತಾ,
ಅಲ್ಲಿ ಗೂಟಗಳು ಹೊಡೆದಿದ್ದಾರೆ, ಅವ ಬೆಳೀತಾರ ಜಾಗದಲ್ಲಿ ಕಂಬಗಳು ಸೀಳ್ಕೊಬಿಟ್ಟಿದೆ, ಗೋಡೆಗಳು ಸೀಳ್ಕೊಬಿಟ್ಟಿದ್ದಾವೆ, ಅಂದರೆ ಅದು ಗ್ರೋತ್ ಆಗ್ತಾ ಇದೆ ಅಂತ, ಕಲ್ಲು ಬೆಳವಣಿಗೆ ಆಗ್ತಿದೆ ಅಂತ ಅನ್ನೋದರ ಸಂಕೇತ ಅದು. ಯಾಗಂಟಿ ಬಸವಯ್ಯ ಅಂತಕಂತಕ್ಕೆ ಪೆರಗಿ ಕಲಿಯುಗಾಂತ್ಯಮನ ರಂಕೇಸೇನೋ ವೀರಭೋಗ ವಸಂತ ರಾಯುಡುಗ ನೇವಚ್ಚಿ ದುಷ್ಟ ಶಿಕ್ಷಣ ಅಪುಡು ಚೇಸ್ತಾನೋ. ಅವ್ರು ಹುಟ್ಟಿ ಬರ್ತಕ್ಕಂಥ ಕಾಲ ಈಗ ಬರ್ತಾ ಇದೆ. ಜನ ಎಲ್ಲ ನೋಡ್ತಾರೆ, ಯಾರ್ಯಾರು ಇರ್ತಾರೋ ಅದನ್ನು ನೋಡ್ತಾರೆ ಕಣ್ಣಾರೆ. ಇದೇನಿದು ಅಂತ ಒಂದು ಇದು ತಲೆ ಕೆಟ್ಟೋಗುತ್ತೆ ಜನಗಳಿಗೆ. ವಿಶ್ವ ಒಂದು ಶಾಂತಿಗೆ ಬರುತ್ತೆ, ಒಂದು ತಹಬಂದಿಗೆ ಬರುತ್ತೆ, ಮತ್ತು ಒಳ್ಳೆಯ ಜೀವನವನ್ನು ಒಳ್ಳೆಯ ಇದರನ್ನ 108 ವರ್ಷಗಳ ಕಾಲ ನಾವು ಅನುಭವಿಸ್ತೀವಿ ಅಂತಕ್ಕಂಥದ್ದನ್ನು ಕೂಡ ಕಾಲಜ್ಞಾನದಲ್ಲಿ ಉಲ್ಲೇಖ ಮಾಡಿದೆ. ಸ್ವದೇಶ್ ಮೀಡಿಯಾಗೆ ಸಪೋರ್ಟ್ ಮಾಡಿರುವಂಥ ಎಲ್ಲ ವೀಕ್ಷಕರಿಗೂ ಫಸ್ಟ್ ಆಫ್ ಆಲ್ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಇದೇ ರೀತಿ ನಮ್ಮದೇ ಸ್ವದೇಶ್ ಮೀಡಿಯಾದ್ದೇ ಮತ್ತೊಂದು ಚಾನಲ್ ಆಗಿರುವಂಥ ಸ್ವದೇಶ್ ಮೀಡಿಯಾ ತೆಲುಗು, ಸೊ ಆ ಚಾನಲ್ದು ಲಿಂಕನ್ನು ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಟ್ಟಿದ್ದೀನಿ. ದಯವಿಟ್ಟು ಅಲ್ಲೂ ಕೂಡ ಸಬ್ಸ್ಕ್ರೈಬರ್ ಆಗಿರಿ. ತೆಲುಗುನಲ್ಲೂ ಕೂಡ ಕೆಲವೊಂದು ಹೊಸ ವಿಚಾರಗಳನ್ನ, ಆರೋಗ್ಯದ ಬಗ್ಗೆ ಆಗ್ಬೋದು, ಬೇರೆ ಬೇರೆ ವಿಚಾರಗಳ ಬಗ್ಗೆ ಆಗ್ಬೋದು ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ. ತಮ್ಮ ಸಹಕಾರ ಇದೇ ರೀತಿ ಅಲ್ಲೂ ಕೂಡ ಇರಲಿ ಅಂತೇಳಿ ನಾವು ಭಾವಿಸ್ತೀವಿ. ಧನ್ಯವಾದಗಳು.